ತಿಂಗಳಲ್ಲಿಯೇ ಎರಡನೇ ಬಾರಿಗೆ ರಾಜ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಹೊತ್ತಲ್ಲೇ ಉತ್ತರ ಕರ್ನಾಟಕಕ್ಕೆ ಚುನಾವಣಾ ಚಾಣಕ್ಯನ ಆಗಮನ ಆಗ್ತಾ ಇದೆ ಹಳೆ ಮೈಸೂರಿನ ಬಳಿಕ ಉತ್ತರ ಕರ್ನಾಟಕದತ್ತ ಚಿತ್ತವನ್ನು ಹರಿಸಿದ್ದಾರೆ ಗೃಹ ಸಚಿವ ಹುಬ್ಬಳ್ಳಿ ಬೆಳಗಾವಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಮಿತ್ ಶಾ ಅವರು ಇವತ್ತು ಹುಬ್ಬಳ್ಳಿಗೆ ಆಗಮಿಸ್ತಾರೆ ಕೇಂದ್ರ ಗೃಹ ಸಚಿವರು ಮೋದಿ ಬಳಿಕ ಬೃಹತ್ ರೋಡ್ ಶೋವನ್ನು ನಡೆಸಲಿದ್ದಾರೆ ಅಮಿತ್ ಶಾ ಅವರು ಇವತ್ತು ರಾತ್ರಿ ಹುಬ್ಬಳ್ಳಿಗೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಆಗಮನ ಆಗುತ್ತೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೆಎಲ್ಇ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬಳಿಕ ಧಾರವಾಡದ ವಿಧಿವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ ಅದಾದ ಮೇಲೆ ಒಂದು ಮೂವತ್ತಕ್ಕೆ ಕುಂದಗೋಳದ ಶಂಭುಲಿಂಗ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಭಾಗಿಯಾಗ್ತಾರೆ ವಿಜಯ ಸಂಕಲ್ಪ ಅಭಿಯಾನದ ಗೋಡೆ ಬರಹಕ್ಕೂ ಕೂಡ ಚಾಲನೆಯನ್ನು ಕೊಡ್ತಾರೆ ನಂತರ ಕುಂದಗೋಳ ನಗರದಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ಈಗಾಗಲೇ ಅರೇಂಜ್ ಮಾಡಲಾಗಿದೆ ಸುಮಾರು ಎರಡು ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ ಅಮಿತ್ ಶಾ ಅವರು ಬಳಿಕ ಬೆಳಗಾವಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರೊಂದಿಗೆ ಒಂದು ಮಹತ್ವದ ಸಭೆಯನ್ನ ಬಿಜೆಪಿಯ ಚುನಾವಣಾ ಚಾಣಕ್ಯ ಮಾಡ್ತಾ ಇರುವಂತಹದ್ದು ಇದು ರಾಜ್ಯ ಬಿ ಜೆ ಪಿಯ ನಾಯಕರಿಗೆ ಬೂಸ್ಟರ್ ಡೋಸ್ ಅನ್ನು ಕೊಟ್ಟಂತಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ ವಾರದ ಬಳಿಕ ಈಗ ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ ಹಾಗಾಗಿಯೇ ಒಂದು ರೀತಿಯ ಆನೆ ಬಲ ಬಂದಂತಹ ಫೀಲ್ ಆಗ್ತಾ ಇದೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ್ ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋಗಿ ಒಂದು ವಾರದ ಬಳಿಕ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ ಇದು ರಾಜ್ಯ ಬಿಜೆಪಿಗೆ ಹೇಗೆ ಬೂಸ್ಟರ್ ಡೋಸ್ ಆಗಬಹುದು ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರೇಮ್ ನಿಜಕ್ಕೂ ಕೂಡ ಬಿಜೆಪಿ ಈ ಬಾರಿಯ ಚುನಾವಣೆಯನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕಂದ್ರೆ ಒಂದು ಕಡೆ ಪ್ರಧಾನಮಂತ್ರಿಗಳು ಐತಿಹಾಸಿಕ ರೋಡ್ ಶೋ ಅನ್ನ ಮಾಡ್ತಾರೆ ಅದಾದ ಹತ್ತು ಹನ್ನೆರಡು ದಿನಗಳ ಬಳಿಕ ಕೇಂದ್ರ ಗೃಹ ಸಚಿವರು ಮತ್ತು ಬಿ ಜೆ ಪಿಯ ಚಾಣಕ್ಷ ಅಂತಲೇ ಕರೀತಾರೆ ಮತ್ತು ಎಲೆಕ್ಷನ್ ಸ್ಟ್ರಾಟಜಿಗಳ ಒಂದು ರೂವಾರಿಯ ನಾಯಕ ಅಮಿತ್ ಶಾ ಅವರು ಈಗ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಇಟ್ಟು ಮತಬೇಟೆಯನ್ನು ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಹಂತದಲ್ಲಿ ಕಾಂಗ್ರೆಸ್ನ ಒಂದು 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 ಭದ್ರಕೋಟೆ ಉತ್ತರ ಕರ್ನಾಟಕ ಅಂತ ಅನ್ಬೋದು ಬಹುತೇಕವಾಗಿ ಪ್ರಮುಖ ಒಂದು ನಗರಗಳಲ್ಲಿ ಕಾಂಗ್ರೆಸ್ ಇವಾಗಲೂ ಕೂಡ ಅಧಿಕಾರದಲ್ಲಿರುವುದರಿಂದ ಹೀಗಾಗಿ ಇದನ್ನು ಹೊರತುಪಡಿಸಿ ಬಿ ಜೆ ಪಿಯನ್ನು ಹೇಗೆ ನಾವು ಬೇರನ್ನ ಬಿಡಿಸಬೇಕು ಇಲ್ಲಿಯ ಒಂದು ಸ್ಟ್ರಾಟಜಿಗಳು ಏನು ಅನ್ನೋದನ್ನ ಅಮಿತ್ ಶಾ ಅವರು ಇವತ್ತು ಮತ್ತೆ ನಾಳೆ ಮಾಡಲಿದ್ದಾರೆ ಇದಕ್ಕೆ ಒಂದು ಮತ್ತಷ್ಟು ಪುಷ್ಟಿ ಕೊಟ್ಟರು ಏನಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ಕುಂದಗೋಳದಲ್ಲಿ ಮತ್ತೊಂದು ಐತಿಹಾಸಿಕ ಒಂದು ರೋಡ್ ಶೋ ಕೂಡ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಅವರು ಎಂಟು ಒಂಬತ್ತು ಕಿಲೋಮೀಟರ್ ಕೈ ಬೀಸಿ ರೋಡ್ ಶೋ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಅದಕ್ಕೆ ಸಿಕ್ಕಂತ ಒಂದು ಬೆಂಬಲ ಅಭೂತಪೂರ್ವವಾಗಿತ್ತು ಅದೇ ಒಂದು ಸ್ಟ್ರಾಟಜಿಯನ್ನ ಕುಂದಗೋಳ ನಗರದಲ್ಲಿ ಮಾಡ್ತಾ ಇದ್ದಾರೆ ಾರೆ ಯಾಕಂದ್ರೆ ಕುಂದಗೋಳ ಒಂದು ಕಾಂಗ್ರೆಸ್ ಭದ್ರಕೋಟೆ ಈ ಮೂಲಕ ಗ್ರಾಮೀಣ ಭಾಗವನ್ನು ಕೂಡ ಕೈವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ರೋಡ್ ಶೋ ಮಹತ್ವದ ಪಾತ್ರವನ್ನ ಪಡೆದು ಪಡೆದುಕೊಳ್ಳಲಿದೆ ಪ್ರೇಮ್ ಇದಾದ ನಂತರ ಖಾಸಗಿ ಕಾರ್ಯಕ್ರಮ ಇದೆ ಕೆಲಿಯ ಒಂದು ಎಪ್ಪತ್ತೈದ ಸಂಭ್ರಮದಲ್ಲಿ ಕೂಡ ಅಮಿತ್ ಶಾ ಅವರು ಭಾಗ ಭಾಗವಹಿಸ್ತಾರೆ ಅದಾದ ನಂತರ ಒಂದು ಸರ್ಕಾರಿ ಕಾರ್ಯಕ್ರಮ ಎಫ್ ಎಸ್ ಎಲ್ ಕಾರ್ಯಕ್ರಮ ಈ ಈ ಎಲ್ಲ ಕಾರ್ಯಕ್ರಮ ಬಳಿಕ ಎಂ ಕೆ ಹುಬ್ಬಳ್ಳಿಗೆ ತೆರಳಿದ್ದಾರೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಜೊತೆ ರಾಜ್ಯ ಬಿ ಜೆ ಪಿ ನಾಯಕರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಮುಂದಿನ ಚುನಾವಣೆ ಹಂತ ಹೇಗೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಿನ್ನಡೆ ಹಿನ್ನಡೆಯಲ್ಲಿ ಇದೆ ಮತ್ತು ಯಾವ ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಇದನ್ನು ಹೇಗೆ ನಾವು ಬಿಜೆಪಿಗೆ ಮಾರ್ಪಾಡು ಮಾಡಿಕೊಳ್ಬೇಕನ್ನೋ ಸ್ಟ್ರಾಟಜಿ ಕೂಡ ನಡೀತಾ ಒಂದಂತೂ ಸತ್ಯ ಪ್ರೇಮ್ ಈ ಒಂದು ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಅನ್ನೋದು ಇಲ್ಲಿ ಒಂದು ಸ್ಪಷ್ಟವಾಗ್ತಾ ಇರುವಂತದ್ದು ಯಾಕಂದ್ರೆ ಈ ರೀತಿಯಾಗಿ ರೋಡ್ ಶೋ ಮತ್ತು ರಾಷ್ಟ್ರೀಯ ನಾಯಕರು ಇಬ್ಬರು ಮೇಲಿಂದ ಮೇಲೆ ಬರ್ತಾ ಇರೋದು ಇದೇ ಒಂದು ಮೊದಲ ಬಾರಿ ಈ ಒಂದು ಮುಖಾಂತರ ಒಂದು ಬಿಜೆಪಿ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ ಕಾಂಗ್ರೆಸ್ಗೆ ನಾವು ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ ವ್ಯಕ್ತಪಡಿಸಿಕೊಳ್ಳುವುದು